ರಾಜ್ಯದ ಏಕೈಕ ಒಂಟಿ ಜಾತ್ರೆ ಅಮರೇಶ್ವರ ಜಾತ್ರೆ. ಪ್ರತಿ ವರ್ಷ ಶಿವರಾತ್ರಿದಂದು ಉದ್ಭವಲಿಂಗ ಶ್ರೀ ಅಮರೇಶ್ವರ ಜಾತ್ರೆ ನೆರವೇರುತ್ತದೆ. ಇದನ್ನು ರಾಜ್ಯದ ಏಕೈಕ ಒಂಟಿ ಜಾತ್ರೆ ಎಂಬ ಪ್ರಸಿದ್ಧಿ ಪಡೆದಿದೆ. 1950ರಲ್ಲಿ ಆರಂಭಿಕವಾದ ಅಮರೇಶ್ವರ ಜಾತ್ರೆ ಇಡೀ ದೇಶದ ಗಮನ ಸೆಳೆದಿತ್ತು. ರಾಜಸ್ಥಾನ, ಬಿಹಾರ, ಉತ್ತರ ಪ್ರದೇಶ, ಮಹಾರಾಷ್ಟ್ರ ಸೇರಿದಂತೆ ದೇಶದ ವಿವಿಧೆಡೆಯಿಂದ ಔರಾದ್ನಲ್ಲಿ ಒಂಟೆ ವ್ಯಾಪಾರಿಗಳು ಬರುತ್ತಿದ್ದರು. ಒಂದು ತಿಂಗಳು ಕಾಲ ಪಟ್ಟಣದಲ್ಲಿ ಸಾವಿರಾರು ಒಂಟೆಗಳು ಓಡಾಡುತ್ತಿರುವುದು ಜಾತ್ರೆ ಕಳೆ ಕಟ್ಟುತ್ತವೆ. ಈ ಜಾತ್ರೆ ನೋಡುಗರ ಕಣ್ಣಿನ ಸೆಳೆಯುವುದು ಖಚಿತ ಎಂದು ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಾರೆ. ಪಲ್ಲಕ್ಕಿಯಲ್ಲಿ ಅಮರೇಶ್ವರ ದೇವರ ಮೆರವಣಿಗೆ. ಉದ್ಭವಲಿಂಗ ಶ್ರೀ ಅಮರೇಶ್ವರ ದೇವರ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ತೆಗೆದುಕೊಂಡು ಅನೇಕ ವಾದ್ಯಗಳ ಮೂಲಕ ಮೆರವಣಿಗೆ ನಡೆಯುತ್ತದೆ. ಪಲ್ಲಕ್ಕಿಯಲ್ಲಿ ಮೆರವಣಿಗೆ ನಡೆಯುವಾಗ ದೇವರಲ್ಲಿ ಮಾಡಿಕೊಂಡಿರುವ ಹರಿಕೆ ಪೂರೈಸಿ ದೇವರ ದರ್ಶನ ಪಡೆಯುತ್ತಾರೆ. ಪಟ್ಟಣದ ಪ್ರತಿಯೊಬ್ಬರೂ ಪಲ್ಲಕ್ಕಿ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ. ರಥೋತ್ಸವದಲ್ಲಿ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಔರಾದ್ ಮತ ಕ್ಷೇತ್ರದ ಶಾಸಕರಾದ ಪ್ರಭು ಚೌಹಾಣ್, ಡಿವೈಎಸ್ಪಿ ಡಾಕ್ಟರ್ ಬಿ ದೇವರಾಜ್, ಔರಾದ್ನ ತಹಸೀಲ್ದಾರರಾದ ಎಂ ಚಂದ್ರಶೇಖರ್, ಪಟ್ಟಣ ಪಂಚಾಯತ್ ಸದಸ್ಯರಾದ ಕುಮಾರ್ ದೇಶ್ಮುಖ್, ಅಮರೇಶ್ವರ ದೇವಸ್ಥಾನದ ಅಧ್ಯಕ್ಷರಾದ ಬಸವರಾಜ್ ದೇಶ್ಮುಖ್ ಮತ್ತಿತರರು ಭಾಗವಹಿಸಿ ಹೆಜ್ಜೆ ಹಾಕಿದರು. ರಚಯ ಸ್ವಾಮಿ, ಜನಜಾಗೃತಿ ನ್ಯೂಸ್, ಔರಾದ್. ಪುರವಾಸ ಅಮರೇಶ ಬನ್ನೀರು ಗುರುಗುಂಟೆ ಸುಕ್ಷೇತ್ರಕ್ಕೆ ಮಾಡಿ ಪೂಜೆ ಶಿವನಿಗೆ, ನೂರು ಬಯಕೆ ಬೇಡೋಕೆ ಬೇಗ ಬನ್ನಿ ಬನ್ನಿ ಪಾದಯಾತ್ರೆ ಮಾಡಿ ಹೋಳಿ ಹುಣ್ಣಿಮೆಯ ದಿನವೂ ನಡೆಯುವ ಶ್ರೀ ಅಮರೇಶನ ಜಾತ್ರೆಗೆ ಬನ್ನಿ ಹೋಗೋಣ. ಬನ್ನಿ ಬನ್ನೀರು ಗುರುಗುಂಟೆ ಸುಕ್ಷೇತ್ರಕ್ಕೆ ಮಾಡಿ ಪೂಜೆ ಶಿವನಿಗೆ, ನೂರು ರೂಪಾಯಿಗೆ ಬೇಡೋಕೆ ಬೇಗ ಬನ್ನಿ ಬನ್ನಿ ಪಾದಯಾತ್ರೆ ಮಾಡಿ ಹೋಳಿ ಹುಣ್ಣಿಮೆಯ ದಿನವೂ ನಡೆಯುವ ಶ್ರೀ ಅಮರೇಶನ ಜಾತ್ರೆಗೆ ಬನ್ನಿ ಇಪ್ಪತ್ತರಲ್ಲಿ ಈ ಔರಾದ್ ನಗರದ ನಮ್ಮ ದೇವತೆಯಾದಂಥ ಗ್ರಾಮ ದೇವತೆ ಅಲ್ಲ, ಇಡೀ ಭಾಗದ ದೇವತೆ ಆದಂಥ ಅಮರೇಶ್ವರರು ಇಲ್ಲಿ 8ನೇ ಶತಮಾನದಾಗ ಏನಾದ್ರೆ ಇದು ಉದ್ಭವಲಿಂಗದ ಇಲ್ಲಿ ಚಾಲುಕ್ಯ ರಾಜರು, ಚಾಲುಕ್ಯ ಅಲ್ಲ ನೃಪತುಂಗ ರಾಜ, ನೃಪತುಂಗ ರಾಜಂದ್ರ ತಮ್ಮ 1ನೇ ಕೃಷ್ಣಂತಿದ್ದ, ಅವ ಶೈವಿ ಭಕ್ತಿದ್ದ ಅವ ಏನದಂದ್ರೆ ನಮ್ಮ ಸೇಡ ನಡೆದು
ಈ ಕಡೆ ಅಂತಂದ್ರೆ ಪಾಡ ಅಜಂತಾ ಇಲ್ಲದ ತನ ಎಷ್ಟು ಶಿವಾಲಯಗಳು ಅವನೇ ಕಟ್ಸಿದವು. ಅದ್ರಾಗ ಅವ ಈ ಕಡೆ ತಿಳ್ಕೊತ ಬಂದಾಗ ಇದು ಕಟ್ಟಿತ್ತು ದೇವ್ರು ಬಿತ್ತು ಅವ್ರು ಕಟ್ಸಿದ ಗುಡಿ. ಮತ್ತು ಇಲ್ಲಿ ಏನದಂದ್ರೆ ಇದು ಮುಂದೆ ಗ್ರಾಮದಿಂದ ಈ ಸುಪ್ರ ಮನೆಯಿಂದ ಮುಂದೆ ಆಕಳು ಬರ್ತಿತ್ತು. ಆ ಆಕಳು ಬಂದು ಹುತ್ತಿನಾಗೆ ನಾವು ಹಾಲು ಕೊಡ್ತಿತ್ತು. ಹಾಲು ಕೊಡೋದಕ್ಕ ಎಲ್ಲರೂ ಹೋಗಿ ನನ್ನ ಮನೆ ಅವ್ರಿಗೆ ಸುಂದರ ಹೇಳಿದ್ರು. ಎಲ್ಲರೂ ಬಂದು ಊರಾಗಿರ ಇಲ್ಲಿ ಗುಡಿಗೆ ಬಂದು ನೋಡಿದಾಗ ಅದು ಹಾಲು ಕೊಡ್ತಾ ಇದ್ದಾಗ ಇವರು ಎಲ್ಲ ಹಾರಿ ಸಜ್ಜಿ ಬಿಸಿ ತೊಗೊಂಡು ಕೆದರ್ಲಕ್ಕೆ ಶುರು ಮಾಡಿದ್ರು. ಕೆದರ್ಲಕ್ಕೆ ಶುರು ಮಾಡಿದ ಒಳಗಿನ ಅಮರವಾಣಿ ಆಯ್ತು. ನಾ ಅಮರೇಶ್ವರಿದ್ದ ಇದಕ್ಕೆ ಕೆದರಬೇಡ್ರಿ, ಯಾರು ಭಕ್ತಿ ಭಾವದಿಂದ ಇದಕ್ಕೆ ಪೂಜೆ ಮಾಡ್ತೀರಿ ಅವರಿಗೆಲ್ಲ ನಾವು ಬರಿಲ್ಲ ಅಂತ ಹೇಳಿದ್ರು. ಆ ಮತ್ತೆ ಪುಟ್ಟರೆ ಇವತ್ತಿನೂ ರಂಧ್ರಗಳವ ಸರಿಕಿನಿಂದ ಹೊಡೆದಿದ್ದು. ಇದೇ ರೀತಿಯಾಗಿ ಇದು ಮೊದಲಿನ ಯುದ್ಧಕ್ಕೆ ಅರಣ್ಯ, ಇದು ಎಲ್ಲ ಕೆರೆ ಇತ್ತು ಮೊದಲು. ಇಲ್ಲಿ ಅಕ್ಕರ್ಕಂದ್ ಡಾಕ್ಟರ್ ಮನೆ ಬಂದು ಕೆರೆ ಪಾಳೆ ಮಾಡ್ತಾರೆ. ಆ ಕೆರೆ ಒಡೆದೋದ ಮ್ಯಾಗೆ ದೇವರು ಮ್ಯಾಗ ಬಂತು. ಇದೆಲ್ಲ ಕೆರೆದಲ್ಲಿ ಫುಟ್ಬಾಲ್ ಹಿಂಗ ಪೈಲೆ ಇತ್ತ ಇಂದ ಸರಿ ಆಯ್ತಾ? ಇಲ್ಲ ಇಲ್ಲ, ಮೊದಲು ಹಿಡಿದೇ ಉತ್ಕೊಂಡಿದ್ದೀವಿ. ಒಂದು ಕಾಶ್ಮೀರದಾಗ ಉತ್ಕೊಂಡು ಒಂದು ಅವರಾದಾಗ ಉತ್ಕೊಂಡಿದ್ದೀವಿ, ಬಿಟ್ಟು ಬೇರೆ ಎಲ್ಲಿನೂ ಇಲ್ಲ. ಇದು ಈ ಈ ಉದ್ಭವ ಇಲ್ಲದ ಜಾತ್ರೆ ಏನಂದ್ರೆ 1948 ಶ್ರೀ ಶಂಕರರಾವ್ ದೇಶಮುಖ್ ಅಂಬರು ನಮ್ಮದು ದೊಡ್ಡಪ್ಪವರು 40 ಎಕರೆ ಜಮೀನು ಮಾರಿ ಜಾತ್ರೆ ಪ್ರಾರಂಭ ಮಾಡ್ಯಾರ. ಮುಂದೆ ಈಗ ಸತತವಾಗಿ ಹಿಂಗೆ ನಡೀತಾನೆ. ಹಾಂ, ಸತತವಾಗಿ ನಡೀತದ. ಅದೇ ರೀತಿಯಾಗಿ ಮುಂದಿನ ಇದು ಗೌರ್ಮೆಂಟ್ದಾಗ ಹೋಗ್ಯದ. ಇಲ್ಲಿ ನಮ್ಮ ಎಸ್ ಸಿ ಸಾಹೇಬರು ಅಧ್ಯಕ್ಷರು, ನಮ್ಮ ತಹಸೀಲ್ದಾರ್ ಸಾಹೇಬರು ಕಾರ್ಯದರ್ಶಿಗಳು, ಇವ್ರು ಬಂದಾಗ ನಡೆದು ಕೂಡ ಒಳ್ಳೆಯ ರೀತಿಯಿಂದ ಒಳ್ಳೆಯ ವ್ಯವಸ್ಥಿತ ರೀತಿಯಿಂದ ಏನಂತಂದ್ರೆ ಭಾಳ ವಿಜೃಂಭಣೆಯಿಂದ ಏನಂದ್ರೆ ನಮ್ಮದು ಜಾತ್ರಾ ನಡೀತಾ ಇದೆ ಅಂತ ಹೇಳಿ ನಾನು ಬಯಸ್ತೀನಿ. ಬಹುಮೂರ್ತಿ ಅಮರೇಶ್ವರ ದೇವಸ್ಥಾನದ 2020 ವರ್ಷದ ಜಾತ್ರೋತ್ಸವವನ್ನು ಮೊನ್ನೆ ರಾಜ್ಯಾಧಿಕಾರಿಗಳು ಹಾಗೂ ನಾಯಕ ಕೃಷ್ಣರಿವರ ನಿರ್ದೇಶನದಲ್ಲಿ ಪೂರ್ವ ಸಭೆಯನ್ನು ನಡೆಸಿ ಆ ಪೂರ್ವ ಸಭೆಯಲ್ಲಿ ಎಲ್ಲ ಸಾರ್ವಜನಿಕರು ಸಮಸ್ತ ಅವರಾಜ್ಯದ ಸಾರ್ವಜನಿಕರು ಭಕ್ತಾದಿಗಳ ಒಂದು ಅಭಿಪ್ರಾಯ ಪಡೆದು ಈ ಒಂದು ಜಾತ್ರೆ ವ್ಯವಸ್ಥೆಯನ್ನು ಯೋಚಿತವಾಗಿ ನಾವು ಮಾಡಿದ್ದು. ಈ ಒಂದು ಜಾತ್ರೆ ವ್ಯವಸ್ಥೆ ಎಲ್ಲ